ಎಲ್ಲರಿಗೂ 24ನೇ ಗಣರಾಜ್ಯೋತ್ಸವದ ಶುಭಕಾಮನೆಗಳು ಶುಭ ಹಾರೈಕೆ ಈ ದೇಶ ಸತೀಶ್ ಅವರು ಹೇಳಿದಾಗೆ ಎರಡು ಹಬ್ಬವನ್ನು ಸೇರಿ ಆಚರಿಸುವಂತ ಒಂದು ಒಡಂಬಡಿಕೆಗೆ ನಾವೆಲ್ಲರೂ ಕೂಡ ಒಂದಾಗ ನಾವು ಇಲ್ಲಿದ್ದವರು ಈ ಸಂದೇಶವನ್ನು ಹರಡಬೇಕು ಕೇವಲ ನಾವು ಮಾತಾಡಿ ಹೋಗೋದಲ್ಲ ನಾವು ಇದನ್ನು ಇಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ಹರಡಬೇಕು ನಾವು ಇವತ್ತು ಗಣರಾಜ್ಯೋತ್ಸವವನ್ನು ಒಟ್ಟಾಗಿ ಆಚರಿಸುತ್ತೇವೆ ನಾಳೆ ನಾವು ಸ್ವಾತಂತ್ರ್ಯ ಉತ್ಸವವನ್ನು ಒಟ್ಟಾಗಿ ಆಚರಿಸುತ್ತೇವೆ ಅಷ್ಟೇ ಅಲ್ಲ ನಾವು ನಾಳೆ ಬರುವಂತ ದೀಪಾವಳಿಯನ್ನು ನಾಡಿದ್ದು ಬರುವಂತ ಕ್ರಿಸ್ಮಸ್ ಅನ್ನು ಮತ್ತು ಎರಡು ತಿಂಗಳ ನಂತರ ಬರುವಂತ ಈದ್ ಮಿಲನ್ ಗಳನ್ನು ಕೂಡ ನಾವು ಒಟ್ಟಾಗಿ ಆಚರಿಸುತ್ತೇವೆ ಅನ್ನುವ ಸಂದೇಶ ನಾವು ಕೊಡಬೇಕು ಅಷ್ಟು ಮಾತ್ರ ಅಲ್ಲ ಮುಸ್ಲಿಮರು ಕೇವಲ ಮುಸ್ಲಿಮರ ಮದುವೆಗೆ ಅಥವಾ ಮುಸ್ಲಿಮರ ಸಾವು ನೋವುಗಳಿಗೆ ಸಂಭವಿಸುವುದು ಇದು ಸಂಭವಿಸುವುದು ಮಾತ್ರ ಅಲ್ಲ ಹಿಂದೂಗಳು ಮುಸ್ಲಿಮರ ಮದುವೆಗೆ ಬರಬೇಕು ಮುಸ್ಲಿಮರು ಹಿಂದೂಗಳ ಮದುವೆಗೆ ಹೋಗಬೇಕು ಮುಸ್ಲಿಮರ ಸಾವು ಆದರೆ ಆ ಸಾಲಿನಲ್ಲಿ ಹಿಂದೂಗಳು ಇರಬೇಕು ಹುಟ್ಟು ಹಬ್ಬದಲ್ಲಿ ಇರಬೇಕು ಎಲ್ಲ ಸಭೆ ಸಮಾರಂಭಗಳಲ್ಲಿ ನಾವು ಸೇರಿ ಒಂದಾದಾಗ ಈ ಸ್ವಲ್ಪ ಜನ ಸೇರಿಕೊಂಡು ಭಾರತವನ್ನು ಒಡಿತಾ ಇದ್ದಾರಲ್ಲ ಅವರಿಗೆ ಒಂದು ದಿಟ್ಟವಾದಂತ ಉತ್ತರ ಕೊಟ್ಟು ಈ ಭವ್ಯ ಭಾರತ ನಾವು ರಕ್ಷಿಸುತ್ತೇವೆ ಇದರ ಮೂಲಕ ನಮಗೆ ಕೊಡಲಿ ಸಾಧ್ಯ ಇದೆ ಅದಕ್ಕೆ ಈ 74ನೇ ಈ ಗಣರಾಜ್ಯೋತ್ಸವ ಏನು ತಂಜೀಮ್ನ ಹಾಲಿನಲ್ಲಿ ಆಗ್ತಾ ಇದೆ ಇಡೀ ದೇಶಕ್ಕೆ ಮಾದರಿಯಾಗಲಿ ಅಂತ ಹೇಳಿ ನಾವೆಲ್ಲರೂ ಸೇರಿ ಹಾಡಿದ್ವಿ ಒಳ್ಳೆ ಅದ್ಭುತ ಕಾರ್ಯಕ್ರಮ ಇದು ಒಂದು ತಂಜೀಮ್ ಸಂಸ್ಥೆ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹದ್ದು ಒಂದು ಅದ್ಭುತ ನಾಳೆ ಯಾರಾದರೂ ಪತ್ರಿಕೆಯಲ್ಲಿ ನೋಡಿದ್ರೆ ತಂಜೀಮಿಗೆ ಶಬ್ಬಾಸ್ ಹೇಳ್ಬೋದು ಒಳ್ಳೆಯ ಕಾರ್ಯಕ್ರಮ ಹೇಳ್ಬೋದು ಯಾಕಂತ ಹೇಳಿದ್ರೆ ವಿಷ ಹರಡ್ತಾ ಇರುವಾಗ ಅಮೃತವನ್ನು ಕೊಡುವುದಿದೆ ಅಲ್ಲ ಅದು ಬಹಳ ಮುಖ್ಯವಾಗಿದೆ ಇವತ್ತು ನಮ್ಮ ಮತ್ತೆ ವಿಷ ಹರಡ್ತಾ ಇದ್ದಾರೆ ನಾವು ಅಮೃತವನ್ನು ಹಂಚುವಂತಹ ಕೆಲಸ ಮಾಡಬೇಕು ನಾವು ಏನಾಗ್ತದೆ ಏನು ಹೋಗ್ತದೆ ಅದರ ಉಸಾಬಾರಿಗೆ ಹೋಗ್ಲೇಬಾರದು ಒಂದು ಘಟನೆ ನನಗೆ ನೆನಪಿಗೆ ಬರ್ತದೆ ಕಾಡಿಗೆ ಬೆಂಕಿ ಬಿತ್ತದೆ ಕಾಡಿಗೆ ಬೆಂಕಿ ಬಿದ್ದಾಗ ಆ ಕಾಡಿನಲ್ಲಿದ್ದಂತ ಎಲ್ಲ ಪ್ರಾಣಿ ಪಕ್ಷಿಗಳು ಕಾಡು ಬಿಟ್ಟು ಹೊರಗೆ ಬಂದವು ಆವಾಗ ಒಂದು ಸಣ್ಣ ಪಕ್ಷಿ ತನ್ನ ಕೊಕ್ಕಿನಲ್ಲಿ ನೀರು ತೆಗೆದುಕೊಂಡು ಹೋಗಿ ಆ ಕಾಡಿನ ಬೆಂಕಿ ಆರಿಸುವಂತಹ ಪ್ರಯತ್ನ ಮಾಡ್ತಾ ಇತ್ತು ಅಲ್ಲಿ ನೆರೆದ ಎಲ್ಲ ಪ್ರಾಣಿ ಪಕ್ಷಿಗಳು ಸೇರಿ ಹೇಳಿದಂತೆ ಆ ಪಕ್ಷಿಗೆ ಏ ಪುಟ್ಟ ಪಕ್ಷಿ ನಿನಗೇನು ತಲೆ ಕೆಟ್ಟ ಹೋಗಿದ ಆ ಕಾಡಿಗೆ ಬೆಂಕಿ ಬಿದ್ದಿದೆ ನಿನ್ನ ಈ ಎರಡು ಹನಿ ನೀರಿನಿಂದ ಕಾಡಿನ ಬೆಂಕಿ ಏನಾದರೂ ಆರಿ ಹೋಗುತ್ತಾ ಅದಕ್ಕೆ ಪಕ್ಷಿ ಉತ್ತರ ಕೊಟ್ಟಿರ್ತಂತೆ ಅದು ನಂದು ಮತ್ತು ನಿಮಗೆ ಆದರ್ಶವಾಗಬೇಕು ಆ ಉತ್ತರ ಏನು ಅಂದ್ರೆ ನಾನು ಆ ಕಾಡಿನಲ್ಲಿ ಹುಟ್ಟಿದ್ದೇನೆ ನಾನು ಅದೇ ಕಾಡಿನಲ್ಲಿ ಜೀವಿಸ್ತಾ ಇರುವಂತದ್ದು ನಾನು ನಾಳೆ ಸತ್ತು ಮಣ್ಣಾಗಿ ಹೋಗುವುದು ಕೂಡ ಅದೇ ಕಾಡಿನಲ್ಲಿ ಆ ಬೆಂಕಿ ಆರುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದ್ರೆ ಆ ಬೆಂಕಿ ಆರಿಸುವವರ ಸಾಲಿನಲ್ಲಿ ನನ್ನ ಹೆಸರು ಬಂದ್ರೆ ಸಾಕು ಅಂತ ಹೇಳಿ ನಾನು ಈ ಬೆಂಕಿ ಆರಿಸುವಂತಹ ಕೆಲಸ ಮಾಡ್ತೇನೆ ಇವತ್ತು ಅದು ನಮಗೆ ಆದರ್ಶವಾಗಬೇಕು ಅದು ಏನಾಗ್ತದ ಹೋಗ್ತದ ಬಿಡ್ತದ ಗೊತ್ತಿಲ್ಲ ಆ ಶಕ್ತಿ ಎಷ್ಟು ಸಾಮ್ರಾಜ್ಯವನ್ನು ಆಳ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ಆಳ್ತಾ ಇದ್ದಾರೆ ಎಲ್ಲ ಸಿಸ್ಟಮ್ ಗಳನ್ನು ತನ್ನ ಕೈಯೊಳಗೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಆ ಉಸಾಬಾರಿಯೇ ನಮ್ಗೆ ಬೇಡ ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೊರಟಾಗ ಒಂದು ಸತ್ಯವನ್ನು ನಾವು 10 ಬಾರಿ ಹೇಳಿ ಇದು ಸತ್ಯ ಅಂತ ಹೇಳಿ ಹೇಳಬೇಕಾದಂತ ಅಗತ್ಯ ಇಲ್ಲ ಬದಲಾಗಿ ಆ ಸತ್ಯವೇ ತಾನು ಸತ್ಯ ಅಂತ ಹೇಳಿ ಜನರಿಗೆ ಪರಿಚಯ ಮಾಡಿಸ್ತದೆ ಆ ಕೆಲಸ ನಾವು ಮಾಡಬೇಕು ಅವರು ಒಂದು ಸುಳ್ಳು 100 ಬಾರಿ ಹೇಳ್ತಾರೆ ನಮಗೆ ಒಂದು ಸತ್ಯ 10 ಬಾರಿ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ದುರ್ಬಲರ ನಾವು ಆ ದುರ್ಬಲತೆ ನಮ್ಮಲ್ಲಿ ಬರಬಾರದು ನಾವು ಒಗ್ಗಟ್ಟಿನಲ್ಲಿ ಈ ದೇಶ ನಮ್ದು ಈ ದೇಶ ಯಾರದ್ದು ಈ ದೇಶ ನಮ್ದು ನಮ್ಮ ಹಿರಿಯರ ನೆತ್ತರಿನಿಂದ ಸಿಕ್ಕಿದಂತಹ ದೇಶ ಇದು ಇದು ಬಹಳ ಸುಲಭವಾಗಿ ಸಿಕ್ಕಲಿಲ್ಲ ನಮಗೆ ಬಹಳ ಕಷ್ಟಪಟ್ಟು ಎಷ್ಟು ನನ್ನ ಸಹೋದರಿಯರು ನನ್ನ ತಾಯಿಯಂದಿರು ವಿಧವೆಯರಾಗಿದ್ದಾರೆ ಎಷ್ಟು ನಮ್ಮ ಮಕ್ಕಳು ಅನಾಥರಾಗಿದ್ದಾರೆ ಏನಷ್ಟು ಸುಲಭದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಇಲ್ಲಿಯ ಬ್ರಿಟಿಷರನ್ನು ನಾವು ಓಡಿಸ್ತೇವೆ ಇದ್ರೆ ನಮ್ಮ ದುಷ್ಟ ಆಡಳಿತಗಾರರು ನಮಗೆ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ವಾ ಆ ಪ್ರಯತ್ನಕ್ಕೆ ನಾವು ಮುಂದಾಗಬೇಕಾಗ್ತದೆ ಆ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಗಾಂಧೀಜಿ ಚರಕ ತಿರುಗಿಸಿದಾಗ ಕೆಲವರು ಕೇಳಿದ್ರು ಈ ಮುದುಕನಿಗೆ ಏನು ಹುಚ್ಚು ಹಿಡಿದಿದೆ ಅಂತ ಇತಿಹಾಸದಲ್ಲಿ ಬರೆದಿದ್ದಾರೆ ಜನರು ಬರೆಯಬಹುದು ಏನು ಇಲ್ಲಿ ಗಾಂಧೀಜಿ ಚರಕ ತಿರುಗಿಸಿದ ಕೂಡಲೇ ನಮಗೆ ಈ ಬ್ರಿಟಿಷ್ ಸಾಮ್ರಾಜ್ಯದಿಂದ ಇವರು ಓಡಿ ಹೋಗಿ ಅದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದ ಅಂತ ಆದ್ರೆ ವಿಷಯ ಏನಾಯ್ತು ಬದಲಾವಣೆ ಏನಾಯ್ತು ಗಾಂಧೀಜಿ ಇಲ್ಲಿ ಚರಕ ತಿರುಗಿಸಿದಾಗ ಬ್ರಿಟಿಷರ ತಲೆ ತಿರುಗಲಿಕ್ಕೆ ಶುರು ಆಯ್ತು ಅಲ್ಲಿ ಬ್ರಿಟಿಷರ ತಲೆ ತಿರುಗಿತ್ತು ಆ ಗಾಂಧಿ ಚಕ್ರ ಗಾಂಧಿಯ ಶಾಂತಿ
ಅದು ಇವತ್ತು ನಮಗೆ ಆದರ್ಶವಾಗಬೇಕು, ಅದನ್ನು ಹಿಡ್ಕೊಂಡು ನಾವು ಮುಂದೆ ಹೋಗಬೇಕಾದಂತಹ ಅಗತ್ಯ.